ಇವತ್ತು ಈ ಈ ಟೈಮಲ್ಲಿ ಮಾತಾಡೋಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ, ಮತ್ತೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ಕಾರಣ ಬಂದ್ಬಿಟ್ಟು ಚಿಕ್ಕಣ್ಣ ಸರ್, ಯಾಕೆಂದ್ರೆ ಅವ್ರದ್ದು ಕಿರಾತಕ ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು, ರಾಜಹುಲಿ ಆಗಿರ್ಬೋದು, ಆ ಸಿನಿಮಾಗಳು ಬಂದಾಗ ಅದನ್ನ ನೋಡ್ಕೊಂತ ನಾವಿನ್ನು ನಾಟಕ ಮಾಡ್ತಿದ್ವಿ. ಅವಾಗ ಅನ್ಸೋದು ಇವ್ರು ಯಾರ್ಗುರು, ಇವರು ನಮ್ಮ ಫ್ರೆಂಡ್ ತರನೇ ಆಡ್ತಾರೆ, ನಮ್ಮ ಮನೆ ಮಗನ ತರನೇ ಆಡ್ತಾರೆ ಅಂತ ಅವಾಗ ಅನ್ಕೊಂಡಿದ್ವಿ. ಇವಾಗ ಚಿಕ್ಕಣ್ಣ ಸರ್ ಅದೇನ ಅಂತಾರಲ್ಲ, ಗಾರೆಯಿಂದ ತಾರೆ ಆದವರು, ಅವ್ರೀಗ ಈಗ ತಾರೆ ನಾಯಕ ನಟನಾಗಿ ಉಪಾಧ್ಯಕ್ಷ ಮುಖಾಂತರ ಈಗ 26ನೇ ತಾರೀಕು ಅದ್ದೂರಿಯಾಗಿ ನಿಮ್ ಮುಂದೆ ಬರ್ತಾ ಇದಾರೆ. ಖುಷಿ ಆಗುತ್ತೆ, ಯಾಕೆ ಅಂತಂದ್ರೆ ಅವರು ಮೂಲ ಹುಡ್ಕಂತ ಹೋದ್ರೆ ಖುಷಿ ಫ್ಯಾಮಿಲಿ ಗಾರೆ ಮಾಡ್ಕೊಂತಿದ್ದವರು, ಆಯ್ತಾ, ಅಷ್ಟು ಈಸಿ ಅಲ್ಲ ಬಂದು ಒಬ್ಬ ನಾಯಕ ನಟನಾಗಿರೋದು. ಆ ನಾಯಕ ನಟ ಆಗಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಪರ್ಸ್ನಲಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಕೆಲವೊಂದಷ್ಟೇ ನಮಗೆ ಗೊತ್ತಿರುತ್ತೆ. ತುಂಬಾ ಕಷ್ಟಪಟ್ಟಿದ್ರೆ, ತುಂಬಾ ಸ್ಟ್ರಗಲ್ ಮಾಡಿದರೆ, 3 ವರ್ಷ ಆಯ್ತು, ಉಪಾಧ್ಯಕ್ಷ ಬಂತು ಹೆಗಲ್ ಮೇಲೆ ಹಾಕೊಂಡು ಎಲ್ಲ ಕಡೆ ಓಡಾಡ್ತೀರ, ನಿಮಗೂ ಗೊತ್ತು. ಅಣ್ಣ, ಆಲ್ ದಿ ಬೆಸ್ಟ್. ಖಂಡಿತವಾಗ್ಲು ಉಪಾಧ್ಯಕ್ಷ ಅಂತ ಉಮಾಪತಿ ಸರ್ ಟೈಟ್ಲ್ ಫಿಕ್ಸ್ ಮಾಡಿದಾಗ್ಲೇ ಸಿನಿಮಾ ಗೆದ್ದಿದೆ. ಯಾಕೆ ಅಂತಂದ್ರೆ ಆ ಕ್ಯಾರೆಕ್ಟರ್ ಅಧ್ಯಕ್ಷದಲ್ಲಿ ಗೆದ್ದಿರೋದಕ್ಕೆ ಈಗಾದ್ರೂ ಮುಂದುವರಿದ ಭಾಗ ಆಗಿರೋದ್ರಿಂದ ಈ ಸಿನಿಮಾ ಯಾವಾಗ ಮಾಡ್ತೀನಿ ಅಂತ ಎಲ್ಲರೂ ಡಿಸೈಡ್ ಮಾಡಿದ್ರು, ಅವತ್ತೇ ಈ ಸಿನಿಮಾ ಗೆದ್ದಿದೆ. ಹಾಗೆ ಅದ್ದೂರಿಯಾದ ಒಂದು ಪ್ರೊಡಕ್ಷನ್ ಉಮಾಪತಿ ಸರ್ದು. ಅವ್ರು ಯಾರೇ ಸಿನಿಮಾ ಮಾಡಿದ್ರು, ಡಿ ಎನ್ ಸಿನಿಮಾಸ್ ಇಂದ ಆಗಿರ್ಬೋದು, ಉಮಾಪತಿ ಫಿಲ್ಮ್ಸ್ ಇಂದ ಆಗಿರ್ಬೋದು, ನಮಗೆ ಕರೆದು ನಮ್ಮಂತ ಕಲಾವಿದರಿಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಇದೇ ತರ ಎಲ್ಲ ಹೊಸ ಕಲಾವಿದರಿಗೆ ನಿಮ್ ಸಪೋರ್ಟ್ ಇರ್ಲಿ. ಹಾಗೆ ಅನಿಲ್ ಸರ್ ನಿರ್ದೇಶನದಲ್ಲಿ ನನ್ನ ಮೊದಲನೇ ಸಿನಿಮಾ. ಖುಷಿ ಆಗೋದೇನಂತಂದ್ರೆ ಒಳ್ಳೆ ರೈಟರ್ ನಮ್ಮ ಅನಿಲ್ ಸರ್, ಆ ಪಂಚ್ಗಳು ಮತ್ತೆ ಕಾಮಿಡಿನ ಎಷ್ಟು ಚೆನ್ನಾಗಿ ಆ ಸೀನ್ಗಳಿಗೆ ಮಿಂಗಲ್ ಮಾಡ್ತಾರೆ, ಮತ್ತೆ ಕಲಾವಿದ್ರಿಂದ ಅದನ್ನ ಹೆಂಗ್ ತಗಿಸ್ಬೇಕು, ಮತ್ತೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಸೂಟ್ ಆಗಿ ಅದನ್ನ ಹೆಂಗೆ ಅದನ್ನ ಮೋಲ್ಡ್ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಥ್ಯಾಂಕ್ ಯು ಸರ್. ಹಾಗೆ ಮಲೈಕಾ ಮೇಡಮ್, ಇವ್ರು ನೋಡಿದಾಗೆಲ್ಲ ನಮಗೆ ಅನ್ಸೋದು ಏನಂತಂದ್ರೆ, ಇಲ್ಲೊಂದು ಲೈನ್ ಬರುತ್ತೆ ಏನಂದ್ರೆ, ಮಂಡ್ಯ ಮುದ್ದೆ ದಾವಣಗೆರೆ ಬೆಣ್ಣೆ ಎರಡನ್ನು ಮುದ್ದೆ ಬೆಣ್ಣೆ ಟೇಸ್ಟ್ ತಿಂದರಿಗೆ ಮಾತ್ರ ಗೊತ್ತಿರುತ್ತೆ. ಹಂಗೆ ಸ್ಕ್ರೀನ್ ಅಲ್ಲಿ ಇವ್ರು ಇಬ್ರದ್ದು ಅಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ, ಸಾಂಗ್ಸ್ ಆಗಿರ್ಬೋದು. ಇನ್ನೊಂದು ಹೈಲೈಟ್ ಹೇಳೋದು ಮರ್ತವ್ರ ಅಣ್ಣ, ಈ ಸಿನಿಮಾದ ಇನ್ನೊಂದು ಹೈಲೈಟು ಚಿಕ್ಕಣ್ಣ ಸರ್ ಡ್ಯಾನ್ಸು. ಯಾಕೆಂತಂದ್ರೆ ಈಗ ಆಲ್ರೆಡಿ ನೋಡಿದಿರಾ ನೀವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ. ಆಕ್ಚುಲಿ ಅವ್ರಿಗೆ ಡ್ಯಾನ್ಸ್ ಮಾಡಕ್ ಬರಲ್ಲ, ಆದ್ರೆ ಅಷ್ಟು ಎಫರ್ಟ್ ಹಾಕಿ ಡ್ಯಾನ್ಸ್ ಮಾಡಿದ್ದಾರೆ. ಅದಕ್ಕೆ ಮೇಡಮ್ದು ಸಪೋರ್ಟ್ ಇದೆ, ಆಮೇಲೆ ದರ್ಶಿನಿ ಅಂತ ಕೊರಿಯೋಗ್ರಾಫರು ಅವ್ರದ್ದು ತುಂಬಾ ಸಪೋರ್ಟ್ ಇದೆ. 26ಕ್ಕೆ ನಿಮ್ ಮುಂದೆ ಬರ್ತಿದೀವಿ, ಖಂಡಿತವಾಗ್ಲೂ ನಿಮ್ ಸಪೋರ್ಟ್ ಇದ್ದೇ ಇರುತ್ತೆ ನಮಗೆ ಗೊತ್ತು. ಆದ್ರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಇರ್ಲಿ, ಯಾಕೆಂದ್ರೆ ನಿಮ್ ಮನೆ ಮಗನೇ ಅಂತ ಹೇಳ್ಬೋದು, ಮಣ್ಣಿನ ಸೊಗಡನ್ನ ಸಾರಕ್ ಬರ್ತೀರಿ ಚಿಕ್ಕಣ್ಣ ಸರ್. ಮರಿಬೇಡಿ, 26ನೇ ತಾರೀಕು ಗಣರಾಜ್ಯೋತ್ಸವ ದಿನ ನಮ್ಮ ಉಪಾಧ್ಯಕ್ಷರಾಗಿ ಚಿಕ್ಕಣ್ಣ ಸರ್ ಬರ್ತೀರಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ, ನಮ್ಮ ಸಿನಿಮಾ, ಉಪಾಧ್ಯಕ್ಷ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಅಂತ ಎಲ್ಲರಲ್ಲೂ ಕೇಳ್ಕೊಂತೀನಿ. ಆಮೇಲೆ ಸಾರಿ, ನಂದು ಹೇಳೋದ್ ಮರ್ತೋಗ್ಬಿಟ್ಟೆ, ಸದಸ್ಯನಾಗಿ ಅಣ್ಣನ ಜೊತೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು.